ದಿನ ನಾವು ಈ ಪ್ರದೇಶಕ್ಕೆ ಅಂಟಿದಂತಹ ಒಂದು ಕಳಂಕವನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಸನ್ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ಮತ್ತು ಸನ್ಮಾನ್ಯ ಸತೀಶ್ ಕುಮಾರ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಮಾಡೋದಕ್ಕೆ ಹೊರಟಿದ್ದೇವೆ. ಈ ಜಿಲ್ಲೆ ವಿಜಯಪುರ ಜಿಲ್ಲೆ ಏನಿದೆ, ಇದು ಅತ್ಯಂತ ಪುಣ್ಯಕ್ಷೇತ್ರ. ಇಲ್ಲಿ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದ್ದಾರೆ. ಇಲ್ಲಿ ನಮ್ಮ ಜ್ಞಾನ ಯೋಗಿ ಸಿದ್ದೇಶ್ವರರು ಕೂಡ ಹುಟ್ಟಿದ್ದಾರೆ. ಇನ್ನು ಹಲವಾರು ಎಲ್ಲ ರೀತಿಯ ಸಮಾಜದ ಉದ್ಧಾರಕ್ಕೋಸ್ಕರ ದುಡಿದಂತಹ ಎಲ್ಲರಿಗೂ ಜೀವನದ ಮೌಲ್ಯಗಳನ್ನ ಅರಿತುಕೊಳ್ಳುವಂತಹ ಮಾಡಿದಂತಹ ಪುಣ್ಯ ಪುರುಷರು ಹುಟ್ಟಿದಂತಹ ಈ ಜಿಲ್ಲೆ. ಈ ಜಿಲ್ಲೆ ಅನಿವಾರ್ಯ ಕಾರಣಗಳಿಗೋಸ್ಕರ ಇಲ್ಲಿ ಭೀಮಾತೀರ ಅನ್ನುವಂತಹ ಒಂದು ಕುಖ್ಯಾತಿಗೆ ಪಾತ್ರವಾಗಿತ್ತು. ಈ ಭೀಮಾತೀರ ಅನ್ನುವಂತಹ ಕುಖ್ಯಾತಿಯಿಂದ ನಮ್ಮ ಜಿಲ್ಲೆಯನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ಪ್ರಭಾರವನ್ನ ವಹಿಸಿಕೊಂಡ ದಿನವೇ ಸನ್ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ನನಗೆ ಒಂದು ನಿರ್ದೇಶನವನ್ನ ನೀಡಿದ್ರು. ನೀನು ಅಲ್ಲಿ ಇರೋವರೆಗೆ ಈ ಭೀಮಾತೀರದ ಹಂತಕರು ಅನ್ನುವಂತಹ ಹೆಸರನ್ನ ಸಂಪೂರ್ಣವಾಗಿ ಅಲ್ಲಿಂದ ತೆಗೆದು ಹಾಕಬೇಕು. ಆ ಜಿಲ್ಲೆಗೆ ಎಂತ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದಂತಹ ಸ್ಥಳಕ್ಕೆ ಈ ರೀತಿಯ ಒಂದು ಕುಖ್ಯಾತಿ ಬರುವಂತದ್ದು ಅಸಮಂಜಸ. ಅದರಿಂದ ಅದನ್ನ ತೆಗೆಯುವಂತ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲೇಬೇಕು ಅಂತ ಹೇಳಿ ನಿರ್ದೇಶನವನ್ನ ಸನ್ಮಾನ್ಯರು ನೀಡಿದ್ರು. ಅದಕ್ಕೆ ಅನುಗುಣವಾಗಿ ನಿರಂತರವಾಗಿ ನಾವು ಪ್ರಯತ್ನವನ್ನ ನಡೆಸ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ಫಲವಾಗಿ ಈ ದಿನ ಏನು ಈ ಭೀಮಾತೀರದಲ್ಲಿ ಎರಡು ಕುಟುಂಬಗಳ ನಡುವೆ ಸುಮಾರು 50 ವರ್ಷಗಳಿಂದ ಏನು ಕುಟುಂಬದ ದ್ವೇಷ ನಡೀತಾ ಇತ್ತು, ಅದರಿಂದ ಅವು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಅಂತಿಮವಾಗಿದ್ದುವು ಮತ್ತು ಆ ದ್ವೇಷ ನಿರಂತರವಾಗಿ ಮುಂದುವರಿತಾನೆ ಬಂದಿತ್ತು. ಆ ದ್ವೇಷಕ್ಕೆ ಒಂದು ನಾಂದಿಯನ್ನ ಹಾಡಿ ಈ ಪ್ರದೇಶಕ್ಕೆ ಭೀಮಾತೀರ ಅನ್ನುವಂತಹ ಒಂದು ಕೆಟ್ಟ ಹೆಸರಿನಿಂದ ಹೊರಗೆ ಬಂದು ಬಸವೇಶ್ವರರು ಹುಟ್ಟಿದಂತಹ ಪುಣ್ಯದ ನಾಡು ಅನ್ನುವಂತಹ ಒಳ್ಳೆಯ ಹೆಸರಿನಲ್ಲಿ ಮುಂದುವರಿಯಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ದಿನ ಏನು ಎರಡು ಕುಟುಂಬಗಳು ನಿರಂತರವಾಗಿ ಅವರು ಹೊಡೆದಾಡ್ಕೊಂತ ಬಂದಿದ್ರು, ಆ ಎರಡೂ ಕುಟುಂಬಗಳನ್ನ ನಾವು ಈ ದಿನ ಒಂದುಗೂಡಿಸುವಂತಹ ಕೆಲಸಕ್ಕೆ ನಾವು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಮತ್ತು ಆ ಎರಡೂ ಕುಟುಂಬಗಳಿಗೂ ಸಹ ಮುಂದೆ ಯಾವುದೇ ರೀತಿಯ ಜಗಳವಾಡದೆ ಅವರ ನಡುವೆ ಯಾವುದೇ ದ್ವೇಷವಿಲ್ಲದಂತೆ ನಾವು ಬದುಕ್ತೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಡುವ ಮುಖಾಂತರ ಈ ಊರಿಗೆ ನಾವು ಈ ನಿಮ್ಮ ಚಡಚಣಕ್ಕೆ ಏನು ಕೆಟ್ಟ ಹೆಸರು ಬಂದಿತ್ತು, ಈ ಹಿಂದೆ ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ಇಲ್ಲಿಗೆ ವಿಸಿಟ್ ಮಾಡಿದಂತ ವೇಳೆಯಲ್ಲಿ ಹಲವಾರು ಜನರು ತಿಳಿಸಿದ್ರು, ಸ್ವಾಮಿ ನಮ್ಮ ಊರಿಗೆ ಈ ರೀತಿಯ ಕಳಂಕ ಬಂದಿದೆ, ಭೀಮಾತೀರ ಅಂತ ಹೇಳಿದ್ರೆ ಚಡಚಣ ಅಂತ ಹೇಳಿದ್ರೆ ನಮ್ಮ ಮನೆಗೆ ಹೆಣ್ಣು ಕೊಡೋದಿಲ್ಲ, ಹೆಣ್ಣು ತರೋದಿಲ್ಲ, ಈ ರೀತಿಯ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಅದರಿಂದ ಈ ಒಂದು ಏನು ಕೆಟ್ಟ ಹೆಸರಿದೆ, ಕುಖ್ಯಾತಿ ಏನಿದೆ, ಅದರಿಂದ ಹೋಗಲಾಡಿಸಿ ಅನ್ನುವಂತಹ ಕೋರಿಕೆಯನ್ನ ಕೂಡ ಮಾನ್ಯ ADGP ಸಾಹೇಬರಿಗೆ ಹಲವಾರು ಸಾರ್ವಜನಿಕರು ಸಲ್ಲಿಸಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸಾಹೇಬರು ಇದಕ್ಕೆ ಒಂದು ಅಂತಿಮವನ್ನ ಹಾಡಲೇಬೇಕು ಅನ್ನುವಂತಹ ಉದ್ದೇಶದಿಂದ ಅವರ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ನಿಮ್ಮೆಲ್ಲರಿಗೋಸ್ಕರ ನಿಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನ ತರೋದಕ್ಕೋಸ್ಕರ ಈ ದಿನ ಇಡೀ ರಾಜ್ಯದ ಎಲ್ಲ ಕೆಲಸವನ್ನ ಬದಿಗೊತ್ತಿ ಸಾಹೇಬರು ನಿಮ್ಮ ಮುಂದೆ ಬಂದಿದ್ದಾರೆ. ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದೇನೆ.
ಮತ್ತು ಈಗ ಏನು ಎರಡು ಗುಂಪುಗಳು ಕಳೆದ 50 ವರ್ಷದಿಂದ ಏನು ಹೊಡೆದಾಟವನ್ನ ಮಾಡಿಕೊಂಡ ವಿವಿಧ ಕಾರಣಗಳಿರಬಹುದು. ನಾವು ಆ ಕಾರಣಗಳನ್ನ ಈಗ ಹುಡುಕೋದಕ್ಕೆ ಆಗೋದಿಲ್ಲ. ಆದರೆ ಜೀವನ ಒಂದೇ ಇದೆ. ನಾವು ಹುಟ್ಟಿದ ಕ್ಷಣದಿಂದ ನಮ್ಮ ಸಾವಿನ ಕಡೆಗೆ ನಮ್ಮ ಓಟ ಪ್ರಾರಂಭ ಆಗ್ಬಿಡ್ತದೆ. ಪ್ರತಿದಿನ ಪ್ರತಿ ಕ್ಷಣ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ನಾವು ಇನ್ನು ಎಷ್ಟು ದಿವಸ ಬದುಕ್ತೇವೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಎಷ್ಟು ವೇಳೆ ಬಾಕಿ ಇದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ನಮ್ಮ ಉಳಿದ ಜೀವನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವಂತದಕ್ಕೆ ಅನುವು ಮಾಡಿಕೊಡುವಂತಹದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ರೀತಿಯ ಅತ್ಯುತ್ತಮವಾದ ಕೆಲಸವನ್ನ ನೆರವೇರಿಸೋದಕ್ಕೋಸ್ಕರ ನಮ್ಮ ಅಲೋಕ್ ಕುಮಾರ್ ಸಾಹೇಬರು, ಸತೀಶ್ ಕುಮಾರ್ ಸಾಹೇಬರು ಮತ್ತು ಎಲ್ಲ ಜನ ಎಲ್ಲರೂ ಇಲ್ಲಿ ನೆರೆದಿದ್ದೀರಿ. ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯೊಂದಿಗೆ ನಾನು ಈ ಏನು ಎರಡು ಗುಂಪುಗಳು ಇಲ್ಲಿ ಇದ್ದಾವೆ ಅವರ ನಡುವಿನ ಒಬ್ಬರೊಬ್ಬರು ಇಬ್ಬರು ಅಥವಾ ರೆಪ್ರೆಸೆಂಟೇಟಿವ್ಸ್ ಬಂದು ಅವರ ಅನಿಸಿಕೆಗಳನ್ನ ಹೇಳೋದರ ಮುಖಾಂತರ ಅವರು ಈ ಏನು ನಾವು ಎರಡು ಕುಟುಂಬಗಳ ದ್ವೇಷವನ್ನ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಅವರ ನುಡಿಗಳನ್ನ ಹೇಳಿ ಇದಕ್ಕೆ ಒಂದು ಅಂತಿಮವನ್ನ ಹಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.